ಆಗುವಂತೆ ಮಂತ್ರಗಳನ್ನ ಸಾವಿರ ಸಂಖ್ಯೆಗೆ ಮೂವತ್ತಾರು ಸಾವಿರ ಅಕ್ಷರಕ್ಕೆ ನಿಲ್ಲು ನಿಲುಗಡೆ ಆಗುವ ಹಾಗೆ ಅದರಲ್ಲಿ ವ್ಯಂಜನ ಮತ್ತು ಸ್ವರಗಳನ್ನು ಜೋಡಿಸಿ ಹೇಳುವುದಕ್ಕೆ ಅನುಕೂಲವಾಗುವ ಹಾಗೆ ಯಾಕೆಂದರೆ ಅಲ್ಲಿ ಮಂತ್ರ ಪ್ರತಿಯೊಂದು ಮಂತ್ರ ಮೂವತ್ತಾರು ಅಕ್ಷರದ್ದಲ್ಲ ಒಂದು ನಲ್ವತ್ತೆಂಟು ಇರುತ್ತೆ ಇನ್ನೊಂದು ಇಪ್ಪತ್ನಾಕು ಇರುತ್ತೆ ಇನ್ನೊಂದು ಇಪ್ಪತ್ತೆಂಟಿರುತ್ತೆ ಹೀಗೆ ಬೇರೆ ಬೇರೆ ಛಂದಸ್ಸಿನಲ್ಲಿರುವ ಮಂತ್ರಗಳನ್ನು ಒಂದಾದ ಮೇಲೆ ಯಾವುದು ಬರಬೇಕು ಅಂತ ಯೋಚಿಸಿ ಹೀಗೆ ಜೋಡಿಸಿ ಒಟ್ಟು ಸೇರಿಸಿದಾಗ ಅದು ಮೂವತ್ತಾರು ಸಾವಿರ ಅಕ್ಷರಗಳಾಗುವುದು ಸುಮ್ಮನೆ ಮೂವತ್ತಾರು 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 ಛಂದಸ್ಸಿನ ಅಕ್ಷರಗಳಿಂದ ಕೂಡಿದ ಮಂತ್ರಗಳಲ್ಲ ಅದು ಅಂದರೆ ಅಷ್ಟೂ ಮಂತ್ರಗಳಲ್ಲಿ ಒಂದರ ನಂತರ ಮತ್ತೊಂದು ಸೇರುವಾಗ ಅದರಿಂದ ಒಂದು ಮೂವತ್ತಾರು ಅಕ್ಷರದ ಅಭಿಪ್ರಾಯವನ್ನು ಹೊರಕ್ಕೆ ತೆಗೆಯುವಾಗ ಒಂದು ವಿಶ್ವಮ್ಮ ಆಗುತ್ತೆ ಇನ್ನೊಂದು ವಿಷ್ಣು ಆಗುತ್ತೆ ಇನ್ನೊಂದು ವಶಟ್ಕಾರ ಆಗುತ್ತೆ ಹೀಗೆ ಆಯಾ ಮಂತ್ರದಲ್ಲಿ ಬಂದ ಸಾರವನ್ನು ಹೊರಕ್ಕೆ ತೆಗೆದು ಹೇಳಿ ಒಂದು ಸಂಶೋಧನೆ ನಡೆಸಿದ ಬೃಹತೀ ಸಹಸ್ರವನ್ನು ಅದು ಸವನದ ಕಾಲದಲ್ಲಿ ಶಂಸನ ಮಾಡುವುದಕ್ಕೋಸ್ಕರ ಇರುವ ಮಂತ್ರ ಅದು ಹಾಗೆ ಶಂಸನ ಮಾಡುವ ಆ ಹೊತ್ತಿನಲ್ಲಿ ಇಂದ್ರ ಯಜಮಾನನಾಗಿ ಕೂತಿದ್ರೆ ಆ ಇಂದ್ರನೊಳಗೆ ಮಹಾ ಇಂದ್ರನೆನಿಸಿದ ಉಪೇಂದ್ರ ಭಗವಂತ ಕೂತಿದ್ದಾನೆ ಯಜಮಾನನಲ್ಲಿ ವಿಶೇಷವಾದ ಸನ್ನಿಧಾನ ಇರುತ್ತೆ ಅಂತ ಹಾಗಾಗಿ ದೀಕ್ಷಿತನಾದ ಆ ವ್ಯಕ್ತಿಗೆ ಯಾವುದೇ ದೋಷ ಬರುವುದಿಲ್ಲ ಅಂತ ಆ ಹೊತ್ತಿಗೆ ಯಾವುದಾದ್ರೂ ಪುರುಡೋ ಇನ್ನೋ ಏನೋ ಹೇಳಿದರೆ ದೀಕ್ಷಿತನಾಗಿದ್ದ ಅಂದರೆ ಆ ಯಜಮಾನನಿಗೆ ಯಜ್ಞ ಮುಗಿಯುವ ತನಕ ಯಾವ ದೋಷವೂ ಅಂಟುವುದಿಲ್ಲ ಯಾಕೆಂದರೆ ಅದು ಭಗವಂತನ ಸನ್ನಿಧಾನ ಅವನು ಆ ಕಾರ್ಯವನ್ನು ನಿರ್ವಹಿಸ್ತಾನೆ ಅಂತನ್ನುವ ಕಾರಣಕ್ಕಾಗಿ ಆಗ ವಿಶ್ವಾಮಿತ್ರರು ಆ ಬೃಹತಿ ಸಹಸ್ರವನ್ನ ಹೇಳಿ ಮುಗಿಸ್ತಾರೆ ಅಲ್ಲಿ ಪ್ರತಿಯೊಂದು ಮಂತ್ರವನ್ನು ಕೇಳಿದ ಮೇಲೆ ಬಹಳ ಸಂತೋಷಪಟ್ಟಂತಹ ಇಂದ್ರನೊಳಗಿನ ಭಗವಂತ ಇನ್ನೊಮ್ಮೆ ಹೇಳಪ್ಪ ತುಂಬಾ ಸಂತೋಷ ಆಯಿತು ನನಗೆ ಹೌದಾ ದೇವರೇ ನಾನು ಇನ್ನೊಮ್ಮೆ ಹೇಳ್ತೇನೆ ಅಂತ ಏನ್ರಿ ಒಂದ್ಸರ್ತಿ ಮಾಡಿ ಆಯ್ತಲ್ಲ ದಕ್ಷಿಣೆಗೆ ತಕ್ಕ ಪ್ರದಕ್ಷಿಣೆ ಅದು ಬಿಟ್ಟರೆ ಬೇರೆದಕ್ಕೆ ಹೆಚ್ಚಕ್ಕೆ ಹೆಚ್ಚಿಗೆಲ್ಲ ಮಾಡೋದಾದ್ರೆ ಸಂಬಳ ಇದು ಜಾಸ್ತಿ ಆಗುತ್ತೆ ಅಂತ ಅವರು ಕೂಡಲೇ ಹೇಳಿಲ್ಲ ಯಾಕೆಂದರೆ ಕೇಳಿದ್ಯಾರು ಅಂತ ಅವರಿಗೆ ಅರ್ಥ ಆಗಿದೆ ಯಾಕೆಂದರೆ ಅಷ್ಟು ಆನಂದ ಪಡಲಿಕ್ಕಾಗುವಂಥದ್ದು ಅದು ಪೂರ್ಣ ಶಬ್ದಾಂಗವಾದ ಅರ್ಥಬ್ರಹ್ಮವನ್ನು ಅರ್ಥೈಸಿಕೊಂಡ ಪರಮಾತ್ಮನಿಗೆ ಮಾತ್ರ ಸಾಧ್ಯ ಅಂದರೆ ಪ್ರತಿಯೊಂದು ಮಂತ್ರದಲ್ಲಿರುವ ಸಾರಭೂತವಾದ ಅಂಶವನ್ನು ಗ್ರಹಿಸಿದ್ದ ಅದರಿಂದಾಗಿ ಭಗವಂತ ಅದನ್ನು ಕೇಳಿ ಇನ್ನೊಮ್ಮೆ ಹೇಳಿದರೆ ಸಂತೋಷ ಆಗುತ್ತೆ ಅಂದರೆ ಮತ್ತೊಮ್ಮೆ ಹೇಳಿದ ಮುಗಿದ ಮೇಲೆ ಇನ್ನೊಮ್ಮೆ ಹೇಳ್ತೀಯಪ್ಪ ಅಂತ ಕೇಳ್ತಾರೆ ಯಾರೋ ತಮಾಷೆಗೆ ಹೇಳ್ತಿದ್ರು ವ್ರತ ಪಾಸಾಗುವುದು ಯಾವಾಗ ಅಂದರೆ ನಾಳೆ ಬೆಳಿಗ್ಗೆ ವ್ರತ ಮಾಡಿದಾಗಲೂ ವ್ರತದ ಅಡಿಗೆ ಇದ್ದರೂ ಬೇಸರ ಮಾಡಿಕೊಳ್ಳದೆ ತಿಂದ ಅಂದರೆ ಅವನು ವ್ರತದಲ್ಲಿ ಪಾಸಾಗಿದ್ದಾನೆ ಅಂತ ಇಲ್ಲಾಂದರೆ ಈ ಒಂದು ತಿಂಗಳು ತಿಂದಾದ ಮೇಲೂ ನಾಳೆನೂ ಮತ್ತದೇ ಅಡಿಗೆ ಮಾಡಿದ್ದೀರಾ ಅಂತ ಯಾರಾದರೂ ಬೇಸರಿಸಿಕೊಂಡ ಅಂದರೆ ಅವನು ವ್ರತದಲ್ಲಿ ಫೇಲ್ ಆದ ಅಂತ ಹಾಗೆ ಎರಡು ಬಾರಿ ಕೇಳಿ ಮೂರನೇ ಬಾರಿ ಕೇಳಿದಾಗಲೂ ವಿಶ್ವಾಮಿತ್ರ ಒಂದಿನಿತೂ ಬೇಸರ ಮಾಡಿಕೊಳ್ಳದೆ ಅದನ್ನು ಮತ್ತೆ ಭಗವಂತನಿಗೆ ಇದು ಯಾಕೆಂದರೆ ಅವನು ಅದು ಅನ್ನ ಅಂತ ದೇವರಿಗೆ ಬಹಳ ಇಷ್ಟವಾದ ಅನ್ನ ಅಂತ ರಾಮಚಂದ್ರನನ್ನು ಅನ್ನ ಅನ್ನುವ ಶಬ್ದದಿಂದ ಗುರುತಿಸ್ತಾರೆ ಪುರಾಣಕಾರರು ಅಂದರೆ ಪ್ರತಿಯೊಂದು ಪದದಿಂದಲೂ ಸಿಗುವಂತಹ ವಿಶೇಷವಾದ ಆ ಅರ್ಥದ ಜೊತೆಗೆ ಹೇಳುವವನ ಮೇಲಿನ ಕಾರುಣ್ಯವನ್ನು ಭಗವಂತ ತೋರಿಸ್ತಾನಲ್ವ ಹಾಗಾಗಿ ವಿಶ್ವಾಮಿತ್ರನಿಗೆ ಒಂದು ಬ ಅದು ಒಂದು ಸರ್ತಿಯೇ ಚೆನ್ನಾಗಿ ಉಚ್ಚಾರಣೆ ಮಾಡಿದ್ದಕ್ಕಾಗಿ ಮೋಕ್ಷದಲ್ಲಿ ಖಾತ್ರಿಯಾಗಿತ್ತು ಅವರಿಗೆ ಸ್ಥಾನ ನಮಗೆ ಹೇಗೂ ಟಿಕೆಟ್ ಸಿಕ್ಕೇ ಆಗಿದೆ ಮತ್ತೆ ಯಾಕೆ ಒದಿರಬೇಕು ಅಂತ ನಾವಾದರೆ ಅನ್ಕೋತಿದ್ವಿ ಹಾಗೆ ಅಂದ್ಕೊಳ್ಳಿಲ್ಲ ಎರಡನೇ ಬಾರಿ ಹೇಳಿದಾಗ ಮತ್ತೆ ಹೇಳಿದ್ರಂತೆ ಅಂದರೆ ಮೋಕ್ಷದಲ್ಲಿ ಸುಖ ಮತ್ತಷ್ಟು ಜಾಸ್ತಿ ಆಯ್ತಂತೆ ಅದೇ ಮೋಕ್ಷ ಅದರದ್ರೊಂದು ಸುಖ ಜಾಸ್ತಿ ಆಗುತ್ತೆ ಮೂರನೇ ಸರ್ತಿ ಹೇಳಿದಾಗ ಅದರ ಇನ್ನಷ್ಟು ವೃದ್ಧಿಯನ್ನು ಅವರು ಮುಂದಕ್ಕೆ ಮೋಕ್ಷದಲ್ಲಿ ಪಡೀಲಿಕ್ಕಿದ್ದಾರೆ ಅಂತನ್ನುವ ಘೋಷಣೆ ಆಯ್ತಂತೆ ಹೀಗೆ ವಿಶ್ವಾಮಿತ್ರ ಅನ್ನೋದು ಅಸಾಧಾರಣ ವ್ಯಕ್ತಿ ಅಂತಹ ಅಸಾಧಾರಣವಾದ ವ್ಯಕ್ತಿ ರಾಮಚಂದ್ರನನ್ನ ಕರೆದೊಯ್ದು ಇದು ರಾಮಚಂದ್ರನಿಗೆ ನಾನು ಉಪದೇಶ ಮಾಡ್ತಾ